ಮಂಗಳೂರಿನ ಕೊಟ್ಟಾರದಲ್ಲಿರುವ ಕರಾವಳಿ ಕಾಲೇಜು ಸಮೂಹದ ವತಿಯಿಂದ ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ವಿದ್ಯಾರ್ಥಿಗಳು ಹಣತೆಯನ್ನ ಹಚ್ಚಿ ರಂಗೋಲಿಯ ಚಿತ್ತಾರದೊಂದಿಗೆ ವಿನೂತನವಾಗಿ ದೀಪಾವಳಿ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದರು. ಕರಾವಳಿ ಕಾಲೇಜು ಸಮೂಹದ ಶಿಕ್ಷಣದ ಜೊತೆಗೆ ದೇಶದ ಏಕತೆ ಸೌಹಾರ್ದವನ್ನು ಪ್ರತಿಪಾದಿಸುವ ಎಲ್ಲ ಹಬ್ಬ ಉತ್ಸವಗಳನ್ನು ಆಚರಿಸುತ್ತಾ ಬರುತ್ತಿದೆ. ಪರಬೂರಿನಿಂದ ಬಂದಿರುವ ವಿದ್ಯಾರ್ಥಿಗಳು ಹಬ್ಬದ ಸಂಭ್ರಮದಿಂದ ವಂಚಿತರಾಗಬಾರದು ಎಂಬ ಆಶಯದೊಂದಿಗೆ ಆಚರಿಸಿಕೊಂಡು ಬರುತ್ತಿದ್ದಾರೆ. ಇನ್ನು ದೀಪಾವಳಿ ಹಬ್ಬಕ್ಕೆ ಕರಾವಳಿ ಕಾಲೇಜು ಆವರಣ ಲೈಟಿಂಗ್ಸ್ ನಿಂದ ಚಕಮಕಿಸುತ್ತಿತ್ತು. ಆಕರ್ಷಕ ಸುಡುಮದ್ದುಗಳ ಪ್ರದರ್ಶನ ಇನ್ನಷ್ಟು ಮೆರಗು ನೀಡಿತು. ಈ ಸಂದರ್ಭ ಕರಾವಳಿ ಕಾಲೇಜಿನ ಸ್ಥಾಪಕಾಧ್ಯಕ್ಷರಾದ ಎಸ್ ಗಣೇಶ್ ರಾವ್ ಅವರು ದೀಪಾವಳಿಯ ಸಂದೇಶವನ್ನು ನೀಡಿ ವಿಶ್ವವನ್ನು ಬಾಧಿಸಿದ ಕೊರೋನಾ ಮಹಾಮಾರಿ ತೊಲಗಿ ಬೆಳಕಿನ ಹಬ್ಬ ದೀಪಾವಳಿ ಶಾಂತಿ ಸಮೃದ್ಧಿಯನ್ನು ತರಲಿ ಎಂದು ಹೇಳಿದರು. To develop the attitude of oneness. It is not the divide and rule which British has left. India always encouraged, we are all one. Let the politician try to divide us, let the media tries to divide us, let any power tries to divide us. We should not get divided. That is the work you are taking on the day of Diwali. Diwali means light, Diwali means relation, Diwali means progress, Diwali means satisfaction, and Diwali means success. We are here to celebrate the success of the life. It is not restricted for one day. Every day is Diwali. Every day the power and the brightness in your eyes should reflect. Never become dull. There will be a lot of problems in the world. God is continuously testing you. Never reflect, never make your eyes dull. ಈ ಸಂದರ್ಭ ಕರಾವಳಿ ಕಾಲೇಜಿನ ನಿರ್ದೇಶಕಿ ಲತಾಜಿ ರಾವ್, ಜಿಆರ್ ಮೆಡಿಕಲ್ ಕಾಲೇಜಿನ ನಿರ್ದೇಶಕ ಡಾ ಶ್ರೀಶ ಕಂಡಿಗೆ, ಕರಾವಳಿ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ರಘುಚಂದ್, ಕರಾವಳಿ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ರವಿಕುಮಾರ್, ಕರಾವಳಿ ಕಾಲೇಜು ಸಮೂಹದ ಆಡಳಿತಾಧಿಕಾರಿ ಪ್ರೊಫೆಸರ್ ಜೀಶನ್, ಕರಾವಳಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಮೋಹನ್ ನಾಯಕ್, ಕರಾವಳಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಭಾಗೀರಥಿ ಉಪಸ್ಥಿತರಿದ್ದರು. ಇನ್ನು ದೀಪಾವಳಿ ಹಬ್ಬದ ಪ್ರಯುಕ್ತ ಕಾಲೇಜು ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ಜರುಗಿತು. ಶರಸಾಧ್ಯ ವಿ4 ನ್ಯೂಸ್ ಮಂಗಳೂರು.